ಯಾರೋ ಈ ಸ್ಟೋರಿ ಮಾಡಿ ಅಂತ ಡಿಬಾಸ್ ಫ್ಯಾನು ರಿಕ್ವೆಸ್ಟ್ ಮಾಡಿದರು. ಆದರೆ ಈ ಸ್ಟೋರಿ ಮಾಡಿ ನನಗೂ ಖುಷಿ ಆಯಿತು. ಈ ಸ್ಟೋರಿ ನೀವು ಫುಲ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಮಿಸ್ ಮಾಡ್ತು ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆಮೇಲೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹಲವಾರು ಸಾಧಕರ ಮನಮಿಡಿಯೋ ಕಥೆಗಳನ್ನು ಹೊರ ಜಗತ್ತಿಗೆ ತಿಳಿಸಿದ ಕೀರ್ತಿ ವೀಕೆಂಡ್ ವಿತ್ ರಮೇಶ್ಗೆ ಸಲ್ಲತೆ. 3 ಸೀಸನ್ಗಳನ್ನು ಭರ್ಜರಿಯಾಗಿ ಮುಗಿಸಿರೋ ನಟ ರಮೇಶ್ ಮತ್ತು ತಂಡ ಇದೀಗ 4ನೇ ಸೀಸನ್ನನ್ನು ಪ್ರಸಾರ ಮಾಡ್ತಾ ಇದೆ. ಕಳೆದ ವಾರ ಈ ಸಾಧಕರ ಸೀಟಿನಲ್ಲಿ ಕಾಣಿಸಿಕೊಂಡ ನಟ ಶ್ರೀ ಮುರುಳಿ ತಮ್ಮ ಜೀವನದ ಹಲವು ಕಥೆಗಳ ಮಜ್ಜಲುಗಳನ್ನು ತೆರೆದಿಟ್ಟಿದ್ದಾರೆ. ಅದರಲ್ಲೂ ತಾವು ಇಂದು ರೋರಿಂಗ್ ಸ್ಟಾರ್ ಪಟ್ಟವೇರಲು ಕಾರಣರಾದ ನಟರೊಬ್ಬರ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸ್ಯಾಂಡಲ್ವುಡ್ನಿಂದ ಕೆಲ ವರ್ಷಗಳ ಕಾಲ ಕಣ್ಮರೆಯಾಗಿದ್ದ ಶ್ರೀ ಮುರುಳಿಗೆ ಮರುಜನ್ಮ ನೀಡಿದ ಚಿತ್ರವೆಂದರೆ ಅದು ಉಗ್ರಂ. ಒಂದೇ ಒಂದು ಸಿನಿಮಾ ಮೂಲಕ ರೋರಿಂಗ್ ಸ್ಟಾರ್ ಆಕ್ಷನ್ ಹೀರೋ ಪಟ್ಟವನ್ನ ಅಲಂಕರಿಸಿದ್ರು. ಸಾಕಷ್ಟು ಹೊಸತನಗಳಿಗೆ ಕಾರಣವಾಗಿದ್ದ ಉಗ್ರಂ ಇಂದಿಗೂ ಹಲವರ ಫೇವರೆಟ್ ಸಿನಿಮಾಗಳಲ್ಲಿ ಒಂದು. ಅದರಲ್ಲೂ ರೋರಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಉಗ್ರಂ ಬಳಿಕವೇ ಉಳಿದ ಸಿನಿಮಾಗಳು. ಅಂತಹದ್ದೊಂದು ಅಭಿನಯ ಮತ್ತು ಖಡಕ್ ಪಾತ್ರವನ್ನ ಶ್ರೀ ಮುರುಳಿ ನಿಭಾಯಿಸಿದ್ರು. ಸೋಲಿನ ಸುಳಿಯಲ್ಲಿ ಸಿಲುಕಿದ್ದ ಶ್ರೀ ಮುರುಳಿಯನ್ನ ಇಟ್ಕೊಂಡು KGF ನಿರ್ದೇಶಕ ಪ್ರಶಾಂತ್ ನೀಲ್ ಬಾಕ್ಸ್ ಆಫೀಸ್ ಭೇಟಿಯಾಡಿದ್ರು. ಆದರೆ ಇದಕ್ಕೂ ಮುನ್ನ ಚಿತ್ರತಂಡ ಅನುಭವಿಸಿದ ಸಂಕಷ್ಟ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಇಂತಹ ಹಲವು ವಿಚಾರಗಳನ್ನ ನಟ ಶ್ರೀ ಮುರುಳಿ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಹಂಚಿಕೊಂಡಿದ್ದಾರೆ. ಕಾಲೇಜಿನಲ್ಲಿ ಪರಿಚಿತರಾಗಿದ್ದ ಪ್ರಶಾಂತ್ ನೀಲ್ ಹಾಗೂ ಶ್ರೀ ಮುರುಳಿ ಚಿತ್ರವನ್ನೇನೋ ಮಾಡಿ ಮುಗಿಸಿದ್ರು. ಒಂದೆಡೆ ಹೊಸ ನಿರ್ದೇಶಕ, ಮತ್ತೊಂದೆಡೆ ಫ್ಲಾಪ್ ಹಣೆಪಟ್ಟಿಯಲ್ಲಿರೋ ನಟ, ಇವೆರಡು ಕಾರಣಗಳಿಟ್ಕೊಂಡು ಉಗ್ರಂ ಚಿತ್ರವನ್ನ ಬಿಡುಗಡೆ ಮಾಡಲು ಯಾರು ಕೂಡ ಮುಂದೆ ಬಂದಿರಲಿಲ್ವಂತೆ. ಚಿತ್ರದ ವಿತರಣೆ ಮಾಡಲು ಯಾವುದೇ ಸಂಸ್ಥೆಗಳು ಮುಂದೆ ಬರದಿದ್ದ ಚಿಂತೆಯಲ್ಲಿದ್ದ ಹೊಸ ತಂಡಕ್ಕೆ ನೆರವಾಗಿದ್ದು ಸ್ಯಾಂಡಲ್ವುಡ್ ನ ಹೊಸ ಯಜಮಾನ ದರ್ಶನ್. ಹೌದು, ಕನ್ನಡ ಚಿತ್ರರಂಗವೇ ಕೈಬಿಟ್ಟಾಗ ನನ್ನ ಕೈ ಹಿಡಿದಿರುವುದು ಚಾಲೆಂಜಿಂಗ್ ಸ್ಟಾರ್ ಎಂಬ ತೆರೆಮರೆಯ ರಹಸ್ಯವನ್ನ ಶ್ರೀ ಮುರುಳಿ ಬಹಿರಂಗಪಡಿಸಿದ್ದಾರೆ. ಉಗ್ರಂ ಸಿನಿಮಾ ಮುಗಿದ್ರೂ ಚಿತ್ರ ಬಿಡುಗಡೆ ಆಗದಿರೋ ಚಿಂತೆಯಲ್ಲಿ ಚಿತ್ರತಂಡವಿತ್ತು. ಆ ಸಂದರ್ಭದಲ್ಲಿ ಚೆನ್ನೈನಲ್ಲಿ ಶ್ರೀ ಮುರುಳಿ ಅಭಿಮಾನಿಗಳ ದಾಸ ದರ್ಶನ್ ಅವರನ್ನ ಭೇಟಿಯಾಗಿದ್ರು. ಈ ವೇಳೆ ತಮ್ಮ ಕಷ್ಟವನ್ನ ಅವರೊಂದಿಗೆ ಹಂಚಿಕೊಂಡಿದ್ರು. ಅಲ್ಲದೆ ತಮ್ಮ ತೂಗುದೀಪ ಸಂಸ್ಥೆಯ ಮೂಲಕ ಚಿತ್ರವನ್ನ ಬಿಡುಗಡೆ ಮಾಡಿಕೊಡುವಂತೆ ಕೇಳಿಕೊಂಡ್ರು. ಶ್ರೀ ಮುರುಳಿಯ ಮಾತಿಗೆ ತಕ್ಷಣ ಒಪ್ಪಿಗೆ ಸೂಚಿಸಿದ ಬಾಕ್ಸ್ ಆಫೀಸ್ ಸುಲ್ತಾನ್ ರಿಲೀಸ್ಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ರು. ತೂಗುದೀಪ ವಿತರಣಾ ಸಂಸ್ಥೆಯ ಮೂಲಕ ರಾಜ್ಯಾದ್ಯಂತ ಉಗ್ರಂ ಬಿಡುಗಡೆಯಾಯಿತು. ಬಳಿಕ ನಡೆದದ್ದೇ ಇತಿಹಾಸ. ಉಗ್ರಂ ಶ್ರೀ ಮುರುಳಿಯನ್ನ ರೋರಿಂಗ್ ಸ್ಟಾರ್ ಪಟ್ಟಕ್ಕೇರಿಸಿತು. ಪ್ರಶಾಂತ್ ನೀಲ್ ಎಂಬ ಅದ್ಭುತ ಡೈರೆಕ್ಟರ್ ಅನ್ನ ಕರುನಾಡಿಗೆ ಪರಿಚಯವಾಯಿತು. ಇದೀಗ ಶ್ರೀ ಮುರುಳಿ ಅತ್ಯಂತ ಬ್ಯುಸಿ ಇರೋ ನಟ. ಪ್ರಶಾಂತ್ ನೀಲ್ ದೇಶದ ಬಾಕ್ಸ್ ಆಫೀಸ್ ಭೇಟಿಯಾಡೋ ನಿರ್ದೇಶಕ. ಅಂದು ಚಾಲೆಂಜಿಂಗ್ ಸ್ಟಾರ್ ಮಾಡಿದ ಸಣ್ಣ ಸಹಾಯ ಇಂದು ಕನ್ನಡಿಗರೇ ಹೆಮ್ಮೆ ಪಡುವಂತೆ ಮಾಡಿದೆ. KGF ಚಿತ್ರದ ಮೂಲಕ ಪ್ರಶಾಂತ್ ನೀಲ್ ಕರುನಾಡ ಕೀರ್ತಿಯನ್ನ ವಿಶ್ವದಾದ್ಯಂತ ವಿಸ್ತರಿಸಿದ್ದಾರೆ. ಆದರೆ ತಾನು ಮಾಡಿದ ನೆರವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲೂ ಹೇಳ್ಕೊಂಡಿಲ್ಲ. ಏನು ಮಾಡಿಲ್ಲದವರಂತೆ ಅಭಿಮಾನಿಗಳ ಪಾಲಿನ ಡಿಬಾಸ್ ಆಗಿ ಬರೀತಾ ಇದ್ದಾರೆ. ಅದಕ್ಕೆ ಅಲ್ವಾ ದರ್ಶನ್ ಅಂದ್ರೆ ಡಿಬಾಸ್ ಅಭಿಮಾನಿಗಳಿಗೆ ಅಷ್ಟೊಂದು ಪ್ರೀತಿ. ಏನಂತೀರಾ ಫ್ರೆಂಡ್ಸ್? ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ರಿಯಾಕ್ಷನ್ ಗಳನ್ನ ತಪ್ಪದೇ ಡಿಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಸದಿನ ಆದಷ್ಟು ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.